ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ವಿವಿಧೋದ್ದೇಶ ಪಶುವೈದ್ಯ ಆಸ್ಪತ್ರೆಯ ಕಳಪೆ ಕಾಮಗಾರಿಯ ಬಗ್ಗೆ ಗರಂ ಆದ ಶಾಸಕ ಬಿ ಸತ್ಯನಾರಾಯಣ. ಶಿರಾ ನಗರದ ವಿವಿಧೋದ್ದೇಶ ಪಶು ಆಸ್ಪತ್ರೆ ಕಾಮಗಾರಿ ವೀಕ್ಷಿಸಿದ ಶಾಸಕ ಬಿಎಸ್ ಗರಂ ತನಿಖೆಗೆ ಆಗ್ರಹ. ದಿನಾಂಕ 22/5/2019 ಶಿರಾ ಶಾಸಕ ಬಿ ಸತ್ಯನಾರಾಯಣ ರವರು ತಾಲೂಕಿನಾದ್ಯಂತ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಪಶುವೈದ್ಯ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ವಿವಿಧೋದ್ದೇಶ ಪಶುವೈದ್ಯ ಆಸ್ಪತ್ರೆಯ ಕಟ್ಟಡವನ್ನು ವೀಕ್ಷಿಸುವ ವೇಳೆ ಕಳಪೆ ಕಾಮಗಾರಿಯನ್ನು ಕಂಡು ಗರಂ ಆದ ಘಟನೆ ಜರುಗಿತು. ಉದ್ಘಾಟನೆಗೆ ಮುಂಚೆಯೇ ನೆಲದ ಸಿಮೆಂಟ್ ಹಾಳಾಗಿರುವುದರ ಬಗ್ಗೆ ಪ್ರಶ್ನಿಸಿ ಕಲ್ಲಿನಿಂದ ಸುಮ್ಮನೆ ಕುಟ್ಟಿದರೆ ಸಿಮೆಂಟ್ ಪುಡಿಯಾಗುತ್ತಿರುವುದನ್ನು ಸ್ವತಃ ಶಾಸಕರೇ ತೋರಿಸಿದರು. ಬಾಗಿಲುಗಳಿಗೂ ಸಹ ಉತ್ತಮ ದರ್ಜೆಯ ಸಾಮಗ್ರಿಗಳನ್ನು ಬಳಸಿಲ್ಲದಿರುವ ಬಗ್ಗೆ ಅಸಮಾಧಾನಗೊಂಡು ಈ ಕಳಪೆ ಕಾಮಗಾರಿಯನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮಾಡಿದ್ದು ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲೇ ತನಿಖೆ ನಡೆಸುತ್ತೇನೆಂದು ತಿಳಿಸಿದರು. ಇದು ಅಟ್ಯಾಚ್ ಇತ್ತು ನಿಮಗೆ ಅಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅಟ್ಯಾಚ್ ಬಾವಿಲುಗಳು ಕಳಪೆ ಕೆಳಗಡೆ ಬೋಲ್ಡ್ ಆಗಿಲ್ಲ ಕೆಳಗಡೆ ಅಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ ಯಾರು ಇದ್ರಾಗ ಏನಿಲ್ಲ ಏನಿಲ್ಲ ಕುರಿ ಬಿಟ್ಬಿಟ್ರೆ ಹೊರಟೋಗುತ್ತೆ 2 ಕೋಟಿ ಸಿಮೆಂಟ್ ಆಗಿ 2 ಕೋಟಿ 82 ಲಕ್ಷ 1 ಕೋಟಿ 82 ಲಕ್ಷ 2 ಲಕ್ಷ ಸೆಂಡವ್ ತಾಂಡ್ಬಿಟ್ಟು ಇವರು ಅವ್ರಿಗೆ ಒಂದು ವರ್ಷ ಇರುತ್ತೆ ಎರಡು ಅವರ್ ತಗೊಂಡು ಅವಾಗ ನೋಡಿಲ್ಲ ಎಂತಪ್ಪ ನೋಡಿ ಏನು ತಾನು ಗಂಟು ನೋಡಿ ಬಿಡಪ್ಪ ಹೊಡಿಯಪ್ಪ ನೋಡಿ ಉಂಡಿ ಬಿಡ ಮಾಡಬೇಕು ಅದನ್ನೇ ಮಾಡಿದ ಮಾಡ್ತಾರೆ ತಪ್ಪಾಗುತ್ತೆ ಅಂತ
ಒಂದು ಎರಡು ಮೂರು ನಾಲ್ಕು ತೆಗಿತೀನಿ. ಇದು ಸುತ್ತಿಗೆ ಅದರಿಂದ ಬೇಗ ಕೊರಿಗೆ ಶಾಸಕ ಬಿ ಸತ್ಯನಾರಾಯಣ ರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಪಶು ಇವತ್ತು ಪಶುವೈದ್ಯ ಇಲಾಖೆ ಕಟ್ಟಡದ ಆವರಣದಲ್ಲಿ ನಿರ್ಮಿಸಿರ್ತಕ್ಕಂಥ ಸುಮಾರು 2 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಪಾಲಿ ಕ್ಲಿನಿಕ್ ಕಟ್ಟಡವನ್ನು ಇವತ್ತು ನಾವು ಪರಿಶೀಲನೆ ಮಾಡಿದ್ವಿ. ಇದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒಂದು ವರ್ಷದ ಹಿಂದೆನೆ ಹೌಸಿಂಗ್ ಬೋರ್ಡ್ನವರು ಇಲಾಖೆಗೆ ಪಶುವೈದ್ಯ ಇಲಾಖೆಗೆ ಹೌಸಿಂಗ್ ಬೋರ್ಡ್ ಇದೆ ಏಜೆನ್ಸಿ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನು 2 ಕೋಟಿಗೂ ಹೆಚ್ಚು ಹಣವನ್ನು ಸೇವಿಸೋದಕ್ಕೆ ಖರ್ಚು ಮಾಡಿ ಕಟ್ಟಿದ್ದೀವಿ ಅಂತೇಳಿ ಅವರು ಟೆಂಡರ್ ತಗೊಂಡಿದ್ರು. ಆ ಕಟ್ಟಡ ನಿರ್ಮಾಣ ಆಗಿದೆ. ಇವತ್ತು ನಾವೆಲ್ಲ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ಮಾಧ್ಯಮಗಳ ಸ್ನೇಹಿತರು ಎಲ್ಲರ ಜೊತೆ ನನಗೆ ಬಂದ ಮೌಖಿಕ ಕಂಪ್ಲೇಂಟ್ಗಳ ಮೇಲೆ ಸ್ಥಳ ಪರಿಶೀಲನೆಗೆ ಬಂದೆ. ಬಂದು ನೋಡಿದಾಗ ಬಹಳ ಬೇಸರ ಆಯಿತು. ಯಾವುದೇ ರೂಮ್ನಲ್ಲೂ ಸಿಮೆಂಟ್ ಆವರಣ ನೆಲಕ್ಕೆ ಹಾಕಿರ್ತಕ್ಕಂಥ ಸಿಮೆಂಟ್ ಆವರಣ ಸಣ್ಣ ಒಂದು ಕಲ್ಲು ತಗೊಂಡು ಎಳೆದ್ರೆ ಸಾಕು ಎಲ್ಲ ಎದ್ದು ಹೋಗುತ್ತೆ. ಒಟ್ಟಾರೆ ಕಳಪೆ ಕಾಮಗಾರಿ ಆಗಿರೋದು ಇಲ್ಲಿ ಎದ್ದು ಕಾಣುತ್ತೆ. ಇವತ್ತು ಮಾಧ್ಯಮಗಳವರೆಲ್ಲ ಅವರ ಚಿತ್ರಣ ಮಾಡಿಕೊಂಡಿದ್ದೆ. ಇದರ ಸರ್ಕಾರ ಕೊಟ್ಟಿದ್ದು ಉದ್ದೇಶ ಒಂದು ಯಾವ ಸಂಘಕ್ಕೆ ಪಶುಗಳಿಗೆ ಅನುಕೂಲ ಆಗಲಿ, ಪಶು ಇಲಾಖೆಯಿಂದ ಒಳ್ಳೆಯ ಸೌಲಭ್ಯಗಳು ಜನರಿಗೆ ಪಶುಗಳಿಗೆ ಸಿಗಲಿ ಅಂತೇಳಿ ಮಾಡಿದ್ದು. ಅದನ್ನು ಸರ್ಕಾರದ ಯಾವುದು ಮೂಲ ಕೊಟ್ಟಿರೋದು ಕಾಮಗಾರಿ ಹೌಸಿಂಗ್ ಬೋರ್ಡ್. ಸರ್ಕಾರ ಹೌಸಿಂಗ್ ಬೋರ್ಡ್ನವರಿಗೆ ಈ ಕಟ್ಟಡ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಕೊಟ್ಟಿದೆ. ಹೌಸಿಂಗ್ ಬೋರ್ಡ್ನವರು ಇವತ್ತು ಮಾಡಿರ್ತಕ್ಕಂಥ ಕಳಪೆ ಕಾಮಗಾರಿ ನೋಡಿ ನಾನಾದರೂ ಬೆಚ್ಚಿ ಬಿದ್ದೆ. ಈ ರೀತಿಯ ಅವ್ಯವಹಾರ ಪೋಕ್ಷ ನಾನು ನೋಡಿರಲಿಲ್ಲ ಇದುವರೆಗೆ. ಮೇಲ್ನೋಟಕ್ಕೇ ಒಂದೇ ಒಂದು ಬಾಗಿಲುಗಳು ಕಿಟಕಿಗಳು ಉಪಯೋಗಿಸಿರ್ತಕ್ಕಂಥ ಮರದ ಸಾಮಾನುಗಳು ಯಾವೂ ಗುಣಮಟ್ಟವನ್ನು ಕಾಪಾಡಿಕೊಂಡಿಲ್ಲ. ಎಲ್ಲವೂ ಜಾಡಿಸಿ ಕೈಯಲ್ಲಿ ಜೋರಾಗಿ ಗುದ್ದಿದರೆ ಮುರಿದು
ಬೂದು ಬೀಳ್ತಕ್ಕಂಥ ತೆಳ್ಳಗೆ ತೆಳ್ಳಗಿನ ಪರಿಸ್ಥಿತಿಯನ್ನು ನಾನು ನೋಡಿದೆ. ಯಾವ ಬಾಗಿಲ ಚಿಲ್ಕ ಬಾಗಿಲುಗಳಿಗೆ ಚಿಲ್ಕಗಳಿಲ್ಲ. ಒಟ್ಟಾರೆ ಇದೊಂದು ಕಳಪೆ ಕಾಮಗಾರಿಯ ಕೆಲಸ ಮುಗಿಸಿ ಅವರು ಹೌಸಿಂಗ್ ಬೋರ್ಡ್ನವರು ಇಲಾಖೆ ವಹಿಸಿ ಅವರ ಹಣ ಪಾವತಿ ಮಾಡಿಕೊಂಡು ಹೊರಟೋಗಿದೆ. ಇದನ್ನು ಸೂಪರ್ವೈಸ್ ಮಾಡ್ತಕ್ಕಂಥ ಸಂಬಂಧಪಟ್ಟ ಇಂಜಿನಿಯರ್ದು ಬಹಳ ಪ್ರಮುಖವಾದ ದೊಡ್ಡ ಮೇಜರ್ ಮಿಸ್ಟೇಕ್. ಮಿಸ್ಟೇಕ್ ಅಂದರೆ ಒಂದು ರೀತಿ ಅವರು ಶಾಮೀಲಾಗಿ ಹೌಸಿಂಗ್ ಬೋರ್ಡ್ನವ್ರ ಜೊತೆ ಹಣ ಒಡೆಯ ದಂಧೆಯನ್ನೇ ಇಲ್ಲಿ ಮಾಡಿದ್ದಾರೆ ಅಂತ ನಾನು ಅದು ಹೇಳಬೇಕಾದ. ಹಣಕ್ಕೋಸ್ಕರ ಅವ್ರು ಕೊಟ್ಟ ಕಾಂಟ್ರಾಕ್ಟರ್ ಮಾಡಿದ್ದನ್ನು ನೋಡಿಕೊಂಡು ಬಿಲ್ ಮಾಡಿಕೊಟ್ಟಿರೋದು ಎದ್ದು ಕಾಣ. ಈ ಕಳಪೆ ಕಾಮಗಾರಿಗಳು ಇದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ನಾವು ಕಂಡು ಮಾಡಿದರೆ ಈ ದೇಶ ನಿಜವಾಗಲೂ ಉದ್ಧಾರ ಆಗಲ್ಲ. ಹಾಗಾಗಿ ಇದು ಸಮಗ್ರ ತನಿಖೆಯಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದು ಸಂಬಂಧ ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಒಂದು ಸಮಗ್ರ ವಿಚಾರಣೆಯಾಗಿ ತಪ್ಪಿತಸ್ಥರನ್ನು ಸೂಕ್ತ ಕ್ರಮ ತೆಗೆದುಕೊಂಡು ಒಂದು ಎಚ್ಚರಿಕೆ ನೀಡುವುದರ ಮೂಲಕ ಈ ಇಲಾಖೆಯಲ್ಲಿನ ಮೂಲಭೂತ ಸೌಕರ್ಯಗಳೇನಿದೆ, ಇವತ್ತು ಯಾವುದೇ ಟಾಯ್ಲೆಟ್ ಹೋಗಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಉಪಯೋಗ. ಆ ಬಾಗಿಲುಗಳು ಅವು ನೋಡಿದ್ರೇ ನನಗೆ ಈ ತೆಳ್ಳಿಗೆ ತೆಳ್ಳಿಗೆ ಇದೆ ನೆರ ನೋಡಿದ್ರೆ ಒಂದು ತಿಂಗಳು ಉಪಯೋಗಿಸಿದ್ರೆ ಸಾಕು ಪೂರ್ಣ ಸಂಪೂರ್ಣ ಮಣ್ಣಿನ ನೆರ ಆಗೋಗ್ತದೆ. ಇಂಥ ಕಾಮಗಾರಿನ ಇಲಾಖೆಯ ಇಂಜಿನಿಯರ್ಗಳು ನೋಡಿಕೊಂಡಿದ್ದಾರೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಯಾವುದು ಹೌಸಿಂಗ್ ಬೋರ್ಡ್ ಏನೋ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತ ನಾವು ಕರೀತೇವೆ. ಮತ್ತು ರಾಜ್ಯದ ಅನೇಕ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಕಾಮಗಾರಿಗಳನ್ನು ಹೌಸಿಂಗ್ ಬೋರ್ಡ್ನವರಿಗೆ ಕೊಡ್ತಾ ಇದ್ದಾರೆ ಸರ್ಕಾರ. ನಿಜವಾಗಲೂ ಇದನ್ನು ತಕ್ಷಣವೇ ನಿಲ್ಲಿಸಬೇಕು. ಹೌಸಿಂಗ್ ಬೋರ್ಡ್ನವರಿಗೆ ಕೊಟ್ಟರೆ ಈ ರೀತಿಯ ಕಾಮಗಾರಿಗಳು ಆಗ್ತವೆ ಅನ್ನೋದಕ್ಕೆ ನಾವು ತೀರದಲ್ಲಿ ಉದಾಹರಣೆಯನ್ನು ಕೊಡ್ತೇವೆ. ಇಂಥ ಕೆಟ್ಟ ಕೆಲಸ ಮಾಡೋದಕ್ಕೆ ಸಾಮಾನ್ಯ ಒಬ್ಬ ರೈತನಿಗೂ ಸಾಮಾನ್ಯ ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗೂ ಈ ಮನಸ್ಸು ಬರೋದಿಲ್ಲ. ಅಂಥದ್ದು ಒಂದು ದೊಡ್ಡ ಸಂಸ್ಥೆಗಳು ಈ ರೀತಿ ಮೋಸ ಮಾಡಿರೋದು ಸರ್ಕಾರಕ್ಕೆ, ಒಟ್ಟಾರೆ ಜನಕ್ಕೇನೆ ಮೋಸ ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತ. ಆಪರೇಷನ್ಸ್ಗೆ ಮಾಡೋಕ್ಕೆ ಅಂತ ಮಾಡಿದ್ದೀವಿ ನಾ ಮೇನ್ ಆಪರೇಷನ್ಸ್ ಮಾಡಬೇಕಂತ. ಯಾಕಂದರೆ ಓಪನ್ ಆಪರೇಷನ್ಸ್ ಎಲ್ಲ ಪ್ರಾಣಿಗಳೆಲ್ಲ ಸಾಯ್ತಾ ಇದ್ವು. ಆದರೂ ಒಂದು ವರ್ಷ ಆದ್ರೂ ಇದುವರೆಗೂ ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ. ಇಲ್ಲಿ ನೋಡಿ ಆಗಿದೆ ಯಾಕೆ ನಾನು ಬರುವುದಕ್ಕೆ ಮುಂಚೆ ಈ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿ ಸಂಬಂಧಪಟ್ಟ ಇಲ್ಲಿನ ಯಾರೋ ಅಧಿಕಾರಿಗಳು ಯಾರಪ್ಪರು ಎ ಡಬಲ್ಗೆ ಹೇಳಿದ್ದೀವಿ. ಇನ್ನೊಬ್ಬರು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಸೂಚನೆ ಕೊಟ್ಟು ನಾನೇ ಸ್ವತಃ ನನ್ನ ದೂರವಾಣಿ ಕರೆ ಮಾಡಿ ನಾನು ನಾಳೆ ನಿಮ್ಮ ಕಟ್ಟಡ ನೋಡ್ತೇನೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದರು. ಸಬೂಬುಗಳು ಹೇಳಿಕೊಂಡು ಯಾರೂ ಬಂದಿಲ್ಲ. ಈಗ ನಮ್ಮ ಇಲ್ಲಿ ಯಾರೋ ಅಟೆಂಡರ್ ಬಂದು ಬೀಗ ತೆಗೆದಿದ್ದಾನೆ. ಇಲ್ಲಿ ಯಾರನ್ನು ಪ್ರಶ್ನೆ ಕೇಳೋದಕ್ಕೆ ಮೇಜರ್ ಕಾಂಟ್ರಾಕ್ಟರು ಇಲ್ಲ, ಅವಗೂ ತಿಳಿಸಿದ್ವಿ. ಮೈನರ್ ಕಾಂಟ್ರಾಕ್ಟರು ಇಲ್ಲ, ಅಧಿಕಾರಿಗಳು ಇಲ್ಲಿ ಆ ಕಚೇರಿನಲ್ಲಿ ಕೆಲಸ ನಡೀತಾ ಇದೆ. ಇದು ವಿಚಿತ್ರ ನನಗಾದರೂ ಈ ಸರ್ಕಾರಿ ಕಚೇರಿ ನಡೀತಾ ಇರೋದನ್ನೇ ವಿಚಿತ್ರ. ಎಲ್ಲೋದ್ರು ಇವರೆಲ್ಲ ಒಟ್ಟಾರೆ ಸಾಮೂಹಿಕವಾಗಿ ಇವತ್ತು ರಾಜ್ಯ ರಜಾ ಘೋಷಣೆ ಮಾಡ್ಕೊಳ್ಳೋಕ್ಕೆ ಯಾರ ಅಧಿಕಾರ? ಇವತ್ತು ಯಾರಿಗೂ ಯಾವುದೇ ಸರ್ಕಾರ ಹಾಲಿಡೇ ಇಲ್ಲ. ಅಂಥ ಕಡೆ ಇವತ್ತು ಎಲ್ಲರೂ ರಜಾ ಇದೆ ನೋಡಿ. ಯಾರಾದರೂ ಒಬ್ಬರು ಇದ್ದೀರಪ್ಪ, ಯಾರಾದರೂ ಈ ಇಲಾಖೆಗೆ ಸಂಬಂಧಪಟ್ಟವರು? ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರೂ ಇಲ್ಲ. ಈ ಒಂದು ಬೇಜವಾಬ್ದಾರಿ ಆಡಳಿತ, ಬೇಜವಾಬ್ದಾರಿ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಸೂಕ್ತ ಕ್ರಮ ತಗೊಳ್ಳಿ.
ನಂತರ ನೂತನ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದರು. ಏನು ಮಾಡಿದ್ದೀವಿ ಅಷ್ಟ ಅಂತ ಏನು ಇಷ್ಟ ಬಂದು ಮಾಡಿಬಿಟ್ಟು ನಿಮಗೆ ಜನಪ್ರತಿನಿಧಿ ಇವತ್ತು ನಾನು ಬರ್ತೀನಿ ಅಂತ ಹೇಳಿದ್ರು ಆಬ್ಸೆಂಟ್ ಆಗಿದೆ. ಮೀಟಿಂಗ್ ಇದ್ರೆ ಬೇರೆ ಕಳ್ಸಕ್ ಆಗ್ತಿರ್ಲಿಲ್ಲ. ಬರ್ರಿ ಹೇಳಿ ಬರೋಣ. ಏನಿದೆ ಹೆಂಗಿದೆ ಕಾಮಗಾರಿ ವೆಚ್ಚ ಮಾಡಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ಕುರಿ ಮೇಕೆ ವಧಾಗಾರದ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಿ ವಿವರ ಪಡೆದರು. ಈ ಸಂದರ್ಭದಲ್ಲಿ ಮುದೇಮಡು ರಂಗಸ್ವಾಮಿ, ಉಡಗೆರೆ ಮೂಡ್ಲಿಗಿರಿಯಪ್ಪ ಉಪಸ್ಥಿತರಿದ್ದರು. ಪ್ಲಾನ್
ಇದು ಫೋಟೋಸ್ ಇಲ್ಲಿ ಬರ್ತದೆ, ಸ್ಟಾಫ್ ಫೋಟೋಸ್ ಆಫೀಸ್ ಫೋಟೋಸ್ ಇಲ್ಲಿ ಬರ್ತಾ ಇದೆ. ಸರ್ ಡಿಸ್ಟೆನ್ಸ್ ಬೇಕು, ಕಾಂಪ್ರಮೈಸ್ ಮಾಡಿ ಮಾಡಲಿ. ಈ ಜಾಗ ಒಂದು ಇಷ್ಟೊಂದು ಜಮೀನು ತಗೊಳ್ಳೋ ಅಂದ್ರೆ ಸರ್, ಹಿಂದೆ ಇವ್ರಿಗೆ ಜಮೀನು ಸ್ಯಾಂಕ್ಷನ್ ಆಗಿದೆ. ಈ ಸ್ಯಾಂಕ್ಷನ್ ಆಗಿರೋದ್ರಿಂದ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂತಾರೆ ಅವ್ರ ಜಮೀನ ಕಾಂಪೌಂಡ್ ಹಾಕೊಂಡು. ಫ್ಯೂಚರ್ ಅಲ್ಲಿ ಇವಾಗ ಸದ್ಯಕ್ಕೆ ಇಷ್ಟನ್ನ ಬಿಲ್ಡಿಂಗ್ ಕಟ್ತಾರೆ ಸರ್. ಫ್ಯೂಚರ್ ಅಲ್ಲಿ ಏನಾದ್ರೂ ನೆಕ್ಸ್ಟ್ ಫರ್ದರ್ ಎಕ್ಸ್ಟೆನ್ಷನ್ ಏನಾದ್ರು ಬೇಕು ಅಂದ್ರೆ ಈಗಲೇ ಏನಾದ್ರು ಮಾಡ್ಕೋಬಹುದು. ಇವ್ರ ಲ್ಯಾಂಡ್ ಸರ್, ಏನೀಗ ಏನ್ ತೋರಿಸಿದಾರೆ ಈಗ ಇದು ಇವ್ರ ಲ್ಯಾಂಡ್. ಎಷ್ಟು ಎಕರೆ ಇದು? ಕನ್ಸ್ಟ್ರಕ್ಷನ್ ಎಷ್ಟು ಮಾಡ್ತಿದ್ದೀರಾ ಈಗ? ಇದು ನಿಮ್ಗೆ ಟೆಂಡರ್ ಆಗಿದೆಯಾ ಇದು? ಈಗ ಟೆಂಡರ್ ಆಗಿದೆಯಾ? ಇನ್ನು ಈಗ ಪ್ರೆಸೆಂಟ್ ಏನ್ ನೀವು ಏನೇನು ವರ್ಕ್ ಮಾಡ್ತೀರಿ? ಅಲ್ಲ, ನಿಮ್ಗೆ ಸ್ಯಾಂಕ್ಷನ್ ಆಗಿರೋದು ಏನಂತ ಈಗ? ಈಗ ಈ ಬಿಲ್ಡಿಂಗ್ ಫ್ಯಾಕ್ಟ್ರಿ ಪ್ಲಸ್ ಆಲ್ ರೌಂಡ್ ಕಾಂಪೌಂಡ್ ಈಗ ಇವರು ಈ ಸಲ ಇದರಲ್ಲಿ ಮಾಡ್ತಾರೆ. ಫ್ಯೂಚರ್ ಎಕ್ಸ್ಪೆನ್ಷನ್ ಬರ್ಬೋದು. ಎಷ್ಟು ಪ್ರಾಜೆಕ್ಟ್ ಕಾಸ್ಟ್? ಪ್ರಾಜೆಕ್ಟ್ ಕಾಸ್ಟ್ 4 ಕಾಪಿಸ್ ಅದು ಬೇರೆ ಸರ್. ಅದು ಹೌಸಿಂಗ್ ಬೋರ್ಡ್ ರೀ, ಏಜೆನ್ಸಿ ಬೇರೆ. ಡಿಪಾರ್ಟ್ಮೆಂಟ್ ಈಸ್ ಹೌಸಿಂಗ್ ಬೋರ್ಡ್, ಬಟ್ ಏಜೆನ್ಸಿ ಬೇರೆ ಬೇರೆ. ಇದು ಹೌಸಿಂಗ್ ಬೋರ್ಡ್ ಸರ್. ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಏಜೆನ್ಸಿ, ಕನ್ಸ್ಟ್ರಕ್ಷನ್ ಏಜೆನ್ಸಿ ಹೌಸಿಂಗ್ ಬೋರ್ಡ್ ಏಜೆನ್ಸಿ. ಇದಕ್ಕೆ ಈ ಗಾಂಧಿರಾಜು ಮತ್ತೆ ಅಲ್ಲಿಗೂ ಗಾಂಧಿರಾಜು, ಅದಕ್ಕೆ ಮಿನಿ ವಿಧಾನಸ. ಅದಕ್ಕೆ ವೆಟರ್ನರಿ ನೋಡಿದ್ರಲ್ಲ ಫಸ್ಟ್, ಅದು ಬೇರೆ. ಗಾದಿರಾಜು ಅಂತ ನೇಮ್ ಆಫ್ ದಿ ಕಂಟ್ರಾಕ್ಟ್. ಗಾದಿ ಬೋರ್ಡ್ ನವರಿಗೆ ಅಲ್ಲ, ಹೌಸಿಂಗ್ ಬೋರ್ಡ್. ಅದು ಹೌಸಿಂಗ್ ಬೋರ್ಡ್, ಇದು ಹೌಸಿಂಗ್ ಬೋರ್ಡ್. ಮೂರು ಹೌಸಿಂಗ್ ಬೋರ್ಡ್, ಮೂರು ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್. ಅವು 2.80 ಮೊದಲು ನೋಡಿದ್ದು ಹೌಸಿಂಗ್ ಬೋರ್ಡ್. ಎರಡನೇ ಸಾರಿ ಮಿನಿ ವಿಧಾನಸೌಧ ನೋಡಿದ್ವಿ, ಅದು ಹೌಸಿಂಗ್ ಬೋರ್ಡ್. ಇದು ಹೌಸಿಂಗ್ ಬೋರ್ಡ್, ಇವರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅವರು. ಈ ಕಾಂಟ್ರಾಕ್ಟ್ ಬಂದು ಇದು ಬಂದು ಏಜೆನ್ಸಿ ಕಾಂಟ್ರಾಕ್ಟ್ ಕನ್ಸ್ಟ್ರಕ್ಷನ್ ಏಜೆನ್ಸಿ ಬೇರೆ ಬೇರೆ ಬೇರೆ. ಇವೆರಡು ಒಂದೇ, ಯಾವುದು ಮಿನಿ ವಿಧಾನಸೌಧ ಈ ವರ್ಕ್ ಒಂದೇ, ವೆಟರ್ನರಿ ಇನ್ನೊಬ್ರು ಬೇರೆ. ಅವರು ಕನ್ಸ್ಟ್ರಕ್ಷನ್ ವರ್ಕು ಅವ್ರ ಏಜೆನ್ಸಿ ಲೀಗಲೈಸ್ಡ್ ಏಜೆನ್ಸಿ. ಲೀಗಲೈಸ್ಡ್ ಏಜೆನ್ಸಿ ಅವ್ರು ಟೆಂಡರ್ ತಗೊಂಡಿದ್ದಾರೆ ಸರ್ ಹಿಂದೆ. ನೀವೇ ಯಾವಾಗ ಟೆಂಡರ್ ಆಗಿತ್ತಿದ್ದು? ನೀವು ಸೈಟ್ ಇಂಜಿನಿಯರ? ಇವಾಗ ಟೆಂಡರ್ ಆಗಿದ್ದೆ ಯಾವಾಗ? ಫೆಬ್ರವರಿ ಕಮಿಂಗ್ 2019 ಫೆಬ್ರವರಿ. ವರ್ಕ್ ಆರ್ಡರ್ ಇಶ್ಯೂ ಆಗಿತ್ತು? ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದು 5/3/5/3/5/3/5. ಅದು ವರ್ಕ್ ಸ್ಟಾರ್ಟ್ ಮಾಡ್ಬೇಕಂತ ಸಾಹೇಬ್ರು ಹೇಳಿಲ್ವಾ? ಈಗ ಎಷ್ಟು ಕಂಪ್ಲೀಟ್ ಮೇಜರ್ ವರ್ಕ್ ಅವ್ರು ಲೆಕ್ಕಾಗೆ ಇನ್ನು ಒಂದು ವರ್ಷದಿಂದನೇ ಇದ್ದಾರೆ ನೀವು ನಿಮ್ಮ ಕಾಂಟ್ರಾಕ್ಟರ್ ಕೂಡ. ಏನೇಳ್ರಿ, ಒಂದು ವರ್ಷದಿಂದೇನೆ ಇತ್ತಲ್ಲ ಸಿಸ್ಟಮು, ಅದನ್ನ ಇಟ್ಕೊಂಡೇ ಹೋಗ್ತಾ ಇದ್ದಾರೆ. 20 ಕೋಟಿ ಪ್ರಾಜೆಕ್ಟ್ ಮಾಡ್ತೀರಾ, 21 ಕೋಟಿನ ಎಲ್ಲಿ ಇದ್ದಲ್ಲೇ ಪಾಯ ತೆಗಿತಿದ್ದೀರಾ, ಅಲ್ಲಿಟ್ಟು 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 ಮಾಡ್ತೀರಾ. ಮತ್ತೆ ಇನ್ನು ಅದು ಏನು March 5 ರೀಸೆಂಟ್ ಚುನಾವಣೆ ಸಂದರ್ಭದ ವರ್ಕ್ ಆರ್ಡರ್ ಆದ್ರೂ. ಕಲುಷಿತ ಆಹಾರ ಸೇವಿಸಿ ಆಂಧ್ರ ಮೂಲದ ಮೋರು ಬಾಗಿಲಿನ 12 ಮಂದಿ ಅಸ್ತವ್ಯಸ್ತ ಹಾಗೂ 11 ವರ್ಷದ ಓರ್ವ ಬಾಲಕ ಸಾವು. ಪಾವಗಡ ನಿಡಗಲ್ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಾವೇ ತಂದಿದ್ದ ಸಾಮಗ್ರಿಗಳಿಂದ ಆಹಾರವನ್ನು ತಯಾರಿಸಿ ಸೇವಿಸಿದ 13 ಮಂದಿಯಲ್ಲಿ ಓರ್ವ 11 ವರ್ಷದ ವೀರಭದ್ರೇಶ್ವರ ಎಂಬ ಬಾಲಕ ಸಾವನ್ನಪ್ಪಿದ್ದಾನೆ. ಉಳಿದ 12 ಮಂದಿ ಅಸ್ವಸ್ಥರಾಗಿರುತ್ತಾರೆ.
ಆಂಧ್ರಪ್ರದೇಶದ ಮಡಕ್ಷಿರ ತಾಲೂಕಿನ ಮೋರಬಾಗಿಲಿಗೆ ಸೇರಿದ ಕುಟುಂಬದವರು ಸೋಮವಾರ ಪೂಜೆ ಸಲ್ಲಿಸಲು ಪಾವಗಡದ ನಿಡಗಲ್ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ತಾವೇ ತಂದಿದ್ದ ಸಾಮಗ್ರಿಗಳಿಂದ ಅಲ್ಲಿರುವ ಕಲುಷಿತ ನೀರು ಬಳಸಿ ಆಹಾರ ಸೇವಿಸಿದ ಪರಿಣಾಮ ರಾತ್ರಿ ವಾಂತಿ ಬೇದಿ ಹಾಗೂ ಜ್ವರದಿಂದ ನರಳಿ ಮಡಕ್ಷಿರಾದಲ್ಲೇ ಪ್ರಾಥಮಿಕ ಚಿಕಿತ್ಸೆ ಪಡೆದಿರುತ್ತಾರೆ. ವೀರಭದ್ರೇಶ್ವರ ಎಂಬ ಬಾಲಕ ತೀವ್ರ ವಾಂತಿ ಬೇದಿ ಹಾಗೂ ಜ್ವರದಿಂದ ಬುಧವಾರ ಬೆಳಗ್ಗೆ 6 ಗಂಟೆಗೆ ಅಸುನೀಗಿರುತ್ತಾನೆ. ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪವನ್ 10 ವರ್ಷ, ಅರ್ಪಿತಾ 12 ವರ್ಷ, ಗಂಗಮ್ಮ 50 ವರ್ಷ, ರುದ್ರಮ್ಮ 60 ವರ್ಷ, ತಿಪ್ಪೇಸ್ವಾಮಿ 45 ವರ್ಷ, ಕವಿತಾ 35 ವರ್ಷ, ಗಂಗಣ್ಣ 48 ವರ್ಷ, ನಾಗಮ್ಮ 38 ವರ್ಷ, ವಿರೂಪಾಕ್ಷ 28 ವರ್ಷ, ರುದ್ರೇಶ್ 6 ವರ್ಷ, ದಯಾನಂದ್ 20 ವರ್ಷ ಇವರು ಚಿಕಿತ್ಸೆ ಪಡೆದು ಗುಣಮುಖರಾಗಿರುತ್ತಾರೆ. ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಮೋಹನ್ ದಾಸ್ ಮತ್ತು ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ವಿವರ ಪಡೆದರು. ನಾಗರತ್ನ ಅಂತ ನಮ್ದು ಗುಣೆ ಮರ್ಬಾಗ್ಲು ಪೂಜೆ ಮಾಡ್ಸಕ್ಕೆ ಬೆಳಗ್ಗೆ 8:30 ಹಂಗೆ ಹೋದ್ವಿ, ಅಲ್ಲಿ 9 ಗಂಟೆಗೆ ಹೋದ್ವಿ. ಹೋಗಿ ತಿಂಡಿ ಮಾಡಿದ್ವಿ, ನೀರು ಕುಡಿಯೋ ನೀರು ತಾಣಾಗಿದ್ವಿ ಇಲ್ಲಿಂದಾನೆ ವಾಟರ್ ಬಾಟ್ಲಲ್ಲಿ ಎಲ್ಲನ ಖಾಲಿ. ಅದು ಮಧ್ಯಾಹ್ನಕ್ಕೇನೆ ಸಾಯಂಕಾಲ 4 ಗಂಟೆಗೆ ಊಟ ಮಾಡಿದ್ವಿ. ರಾತ್ರಿ ಇಲ್ಲಿಗೆ ಬಂದಾಗ 9 ಗಂಟೆ ಆಗಿತ್ತು. ಅಲ್ಲಿ 10:11 ಗಂಟೆಗೆ ಸುಸ್ತಾಗೋದು ಸೈಕಲ್ ನೋವು. ಮಂಗಳವಾರ ಬೆಳಗ್ಗೆ ಅಲ್ಲೇ ವಾಂತಿ ಬೇದಿ ಈ ಥರ ಸುಸ್ತಾಯಿತು. ಕುಡಿಯೋ ನೀರಿಂದ ಸಮಸ್ಯೆ ಅಂತ ನಮಗೆ ಅನ್ಸುತ್ತೆ. ಹ್ಞೂ, ಮನೆಯಿಂದ ಫುಡ್ ಎಲ್ಲ ಚೆನ್ನಾಗೆ ಮಾಡ್ಕೊಂಡು ತಗೊಂಡೋಗಿದ್ದೆ ಎಲ್ಲನ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ತಮ್ಮನ್ ನಮ್ಮ ಯಜಮಾನ ಇದಲ್ಲ ತಮ್ಮನ ಮಗ 12 ವರ್ಷ, ವೀರಭದ್ರ ಅಂತ. ಹಾ, ವಾಂತಿ ಬಂದು ಜ್ವರ ಬೇದಿ ಹಿಂಗಾಗ್ಬಿಟ್ಟು ಅಲ್ಲಿ ಬಂದಿದ್ರಲ್ಲ ಡಾಕ್ಟರ್ ಅಲ್ಲೇ ಬಂದು ನೋಡ್ಬಿಟ್ಟು ಹೋದ್ರು, ತೋರ್ಸಿದ್ವಿ ಅಲ್ಲೇನೆ. ಅವ್ರು ನೋಡೋದ್ಮೇಲೆ ಆಮೇಲೆ ನನ್ನ ಮಕ್ಳಿಗೆ ಇಬ್ಬರಿಗೂ ಹುಷಾರಿಲ್ದಂಗೆ ಆಯಿತು, ಅವ್ರಿಗೂ ತೋರಿಸಿದ್ವಿ. ಹ್ಞೂ, ರಾತ್ರಿಯಲ್ಲಿ ಅವ್ರಿಗೂ ವಾಂತಿ, ಅವರು ಮಲಗೇ ಇಲ್ಲ. ಬೆಳಗ್ಗೆ ಬರ್ಗೂರಿಗೆ ಬಂದ್ವಿ, ಅಲ್ಲಿಂದನ ಅಲ್ಲಿ ಡಾಕ್ಟ್ರ್ ಎಲ್ಲ ಇಲ್ಲಿಗೆ 8:30 ಬಂದ್ವಿ. ನೀರಿಂದ ಸಮಸ್ಯೆ. ಸ್ವಾಮೀಜಿ ಅವರು ನೀರಿಲ್ಲ ಅನ್ನೋದು, ಕರೆಂಟ್ ಇಲ್ಲ, ಸಂಪ್ನಾಗೆ ಇದೋ ತಗೊಳ್ರಿ ಅಂತಂದ್ರೆ ನಾವು ಅದನ್ನೇ ಅವನ್ನೇ ನೀರು ಕುಡ್ದಿದ್ದು ಅವನ್ನೇ ತಗೊಂಡ್ವಲ್ಲ, ಅದಕ್ಕೆ ಈ ಥರ ಆಗಿತ್ತು. ನಿಡ್ಗಲ್ ವೀರಭದ್ರ ಸ್ವಾಮಿ ದೇವಸ್ಥಾನ. ಹಾಂ, ವೀರಭದ್ರ ಸ್ವಾಮಿ. ಶಿರಾ ಆಸ್ಪತ್ರೆಗೆ ಆಗಮಿಸಿದ DHO ಡಾಕ್ಟರ್ ಚಂದ್ರಕಲಾರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರ ಬಗ್ಗೆ ವಿವರ ಪಡೆದರು. ಆಸ್ಪತ್ರೆ ಶಿರಾಗೆ ಮಡಕ್ಷಿರಾ ತಾಲೂಕಿಂದ ಮೂರ್ಬಾಗಿಲು ಅನ್ನೋ ಊರಲ್ಲಿ ಊರಿನವರು ಜನಗಳು ನಿಡ್ಗಲ್ ಅಂತ ಹೇಳ್ಬಿಟ್ಟು ಪಾವಗಡ ಹತ್ರ ಒಂದು ದೇವಸ್ಥಾನ ಇದೆ, ವೀರಭದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗ್ಬಿಟ್ಟು ಒಂದು 20 ಜನ ಹೋಗಿದ್ದಾರೆ. ಅಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ಅವರೇ ಸೆಲ್ಫ್ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದಾರೆ. ಬಟ್ ಅಡುಗೆಗೆ ಬಳಸಿದಂಥ ನೀರು ಯಾವುದು ಅಂತ ನಾವು ಕೇಳಿ ಬೆಳೆಸಿರುವಂತ ಆಹಾರ ಎಲ್ಲ ಅವರು ತಗೊಂಡು ಹೋಗಿದ್ದಾರೆ, ಸೆಲ್ಫ್ ತಗೊಂಡು ಹೋಗಿದ್ದಾರೆ, ಅವರೇ ಮನೆಯಿಂದ ತಗೊಂಡು ಹೋಗಿದ್ದಾರೆ. ಅಲ್ಲಿ ನೀರನ್ನು ಮಾತ್ರ ಅಲ್ಲಿಗೆ ನೀರನ್ನು ಬಳಸಿದ್ದಾರೆ. ಅಲ್ಲಿ ಅಡುಗೆ ಮಾಡಿಕೊಂಡು ಸೋಮವಾರ 4 ಗಂಟೆಗೆ ಊಟ ಮಾಡಿದ್ದಾರೆ, ಒಬ್ಬಟ್ಟಿನ ಊಟ ಮಾಡಿದ್ದಾರೆ. ಅದ ನಂತರ ರಾತ್ರಿ ಕೆಲವರಿಗೆ ಸ್ವಲ್ಪ ಹೊಟ್ಟೆ ನೋವು ಸ್ವಲ್ಪ ಜ್ವರ ಬಂದಂತೆ ಆಗಿದೆ, ಬಟ್ ಅದನ್ನು ಅವರು ಅಷ್ಟು ಕೇರ್ ಮಾಡಿಲ್ಲ. ಮಂಗಳವಾರ ಬೆಳಗ್ಗೆಯಿಂದ ಕೆಲವರಿಗೆ ವಾಂತಿ ಆಗಿರೋದು, ಬೇದಿ ಆಗಿರೋದು, ಹೊಟ್ಟೆ ನೋವು, ಜ್ವರ ಬಂದಿರೋದೆಲ್ಲ ಆಗಿದೆ. ಹಾಗಾಗಿ ಅಲ್ಲೇ RMP ಡಾಕ್ಟ್ರು ಒಬ್ಬರು ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಮೂರು ಬಾಗ್ಲನ್ನು ಅಲ್ಲೇ ತಗೊಂಡಿದ್ದಾರೆ ಟ್ರೀಟ್ಮೆಂಟು. ಹಾಗಾಗಿ ಅವರು ಬೇರೆ ಎಲ್ಲೂ ಬೆಳಗ್ಗೆ 8 ಗಂಟೆಗೆ ಅವರು ಬರ್ಗೂರು ಹಾಸ್ಪಿಟ್ಲಿಗೆ, ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿದೆ ಅಂತ ಹೇಳಿ, ಆಮೇಲೆ ಒಂದು ಮಗು 11 ವರ್ಷದ್ದು ವೀರಭದ್ರ ಸ್ವಾಮಿ ವೀರಭದ್ರ ಅಂತ ಹೇಳ್ಬಿಟ್ಟು ಆ ಮಗುಗೆ ಸ್ವಲ್ಪ ಸೀರಿಯಸ್ ಆಗಿದೆ, ಹಾಗಾಗಿ ಅವರು ಬರ್ಗೂರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗುವಷ್ಟರಲ್ಲಾಗಲೇ ರೆಸ್ಪಾನ್ಸ್ ಇರಲಿಲ್ಲ ಅಂತೆ ಮಗುದು. ಸೊ ಹಾಗಾಗಿ ಬರ್ಗೂರು ಹಾಸ್ಪಿಟ್ಲಿಂದ ಡೈರೆಕ್ಟ್ ಆಗಿ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. 13 ಜನದಲ್ಲಿ ಆ ಮಗು ಇಲ್ಲಿ ಬರೋ ಅಷ್ಟರಲ್ಲಿ ಡೆತ್ ಆಗಿದೆ, ಐ ಮೀನ್ ಬರೋ ಅಷ್ಟರಲ್ಲಿ ಡೆತ್ ಆಗಿದೆ, ಅಲ್ಲೇ ಡೆತ್ ಆಗಿತ್ತು. ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಬಂದಾಗ ಅದು ಡೆತ್ ಆಗಿದೆ. ಹಾಗೆ ಇನ್ನು 12 ಜನದಲ್ಲಿ ಒಬ್ರು ಮಾತ್ರ ಸ್ವಲ್ಪ ಸೀರಿಯಸ್ ಇದೆ ಅಂತ ಹೇಳ್ತಾರೆ, 45 ವರ್ಷದ ವಯಸ್ಸಿನವರು ಗಂಡಸು. ಅವರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಆಗಿದೆ. ಇನ್ನು 11 ಜನ ಏನಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯ ಸುಸ್ಥಿತಿಯಲ್ಲಿದೆ, ಅವ್ರಿಗೆ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ, ಯಾಕಂದ್ರೆ ಅವರೇ ಸಾಮಾನೆಲ್ಲ ತಗೊಂಡೋಗಿ ಅಡುಗೆ ಮಾಡ್ಕೊಂಡಿದ್ದಾರೆ, ಅಂಡ್ ನೀರನ್ನ ಮಾತ್ರ ನಾವು ದೇವಸ್ಥಾನದಲ್ಲಿರೋ ನೀರನ್ನ ಬಳಸಿದೀವಿ ಅಂತ ಹೇಳೋದ್ರಿಂದ
ಪ್ರಾಬ್ಲಿ ನೀರಿಂದ ಇರಬಹುದು ಅಂತ ನಾನು ಸಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಅಲ್ಲಿ ಪೇಷಂಟ್ಗಳು ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಾಮೀಜಿ ಅವರು ಹೇಳಿದರು ಇದೇ ನೀರನ್ನ ಬಳಸ್ಕೊಂಡು ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು, ಬಟ್ ಕುಡಿಲಿಕ್ಕೆಲ್ಲ ನಾವು ವಾಟರ್ ಬಾಟಲ್ಸ್ ಎಲ್ಲ ತಗೊಂಡು ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಡುಗೆಗೆ ಬಳಸಿರೋ ನೀರಿಂದ ಅಫೆಕ್ಟ್ ಆಗಿರ್ಬೋದು. ಈಗ ಹೋಗ್ತಾ ಇದ್ದೀವಿ ನಾವು, ನಮ್ಮ ಟೀಮ್ ಆಗಲೇ ಅಲ್ಲಿ ಹೋಗಿ ಸರ್ವೆ ಮಾಡ್ತಾ ಇದೆ. ಬೇರೆ ಯಾರಿಗಾರು ಈ ಥರ ತೊಂದರೆ ಆಗ್ತಾ ಇದೆಯಾ ಹೇಗೆ ಅಂತ ಈಗ ನಾವು ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ. ಕಲುಷಿತ ಆಹಾರ ಸೇವಿಸಿ ಅಸ್ವಸ್ಥರಾದ ಆಂಧ್ರ ಮೂಲದ 12 ಮಂದಿಗೆ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು. ಈ ಪೈಕಿ ಓರ್ವ ವ್ಯಕ್ತಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಶಿರಾ ಆಸ್ಪತ್ರೆಗೆ ಕರೆತರುವ ಮುಂಚಿತವೇ ಓರ್ವ ಬಾಲಿಕ ಸಾವನ್ನಪ್ಪಿದ್ದಾನೆಂದು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್ ಹಾಗೂ ಟಿಎಚ್ಒ ಡಾಕ್ಟರ್ ಅಬ್ದುಲ್ ಉರ್ ರೆಹಮಾನ್ ಶ್ರೀ ಟಿವಿಗೆ ತಿಳಿಸಿದರು. ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಾಂತಿ ಭೇದಿ ಪ್ರಕರಣಗಳು 12 ಪ್ರಕರಣಗಳು ದಾಖಲಾಗಿದ್ದು, ಇವತ್ತು ಬೆಳಿಗ್ಗೆ ಸುಮಾರು 9:30-10 ಗಂಟೆಯಿಂದ ಪ್ರಕರಣಗಳು ಬರಕ್ಕೆ ಶುರು ಆಗಿ ಸುಮಾರು 12 ಗಂಟೆವರೆಗೂ ಸುಮಾರು 12 ಪ್ರಕರಣಗಳು ಬಂದವೆ. ಅದರಲ್ಲಿ ಒಂದು ಮಗು ಬರಬೇಕಾರೇ ದಾರಿ ಮಧ್ಯೆ ತೀರೋಗಿದೆ. ಇವರು ಮೂಲತಃ ಇವರು ಬಂದಿರುವಂಥವರು ಒಂದೇ ಒಂದು ಕುಟುಂಬದವರು, ಒಂದು ಆಂಧ್ರ ಸ್ಟೇಟಿಂದ ಮಡಕ್ಷಿರಾ ತಾಲೂಕು ಮೂರು ಬಾಗಿಲು ಊರಿನವರು. ಇವರು ದೇವಸ್ಥಾನಕ್ಕೆ ನಮ್ಮ ಪಾವಗಡ ತಾಲೂಕಿನ ನೆಡ್ಗಲ್ ಅನ್ನೋ ಒಂದು ಜಾಗದಲ್ಲಿ ದೇವಸ್ಥಾನಕ್ಕೆ ಸೋಮವಾರ ಸಾಯಂಕಾಲ ಹೋಗಿ ಅಲ್ಲಿ ಅಡುಗೆ ಮಾಡಿಕೊಂಡು ಪ್ರಸಾದ ಸೇವಿಸ್ಕೊಂಡು ಅಲ್ಲಿಂದ ಬಂದಿದ್ದಾರೆ. ಸೊ ಬಂದ ತದನಂತರ ಮತ್ತೆ ಅವರು ಮೂರು ಬಾಗಿಲಿಗೆ ಏನವರು ಮನೆಯಲ್ಲಿ ಹೋಗಿ ವಾಸವಿದ್ದಾರೆ. ಅಲ್ಲಿ ಅವ್ರಿಗೆ ಕೆಲವರಿಗೆ ತಲೆನೋವು ಜ್ವರ ಕಾಣಿಸ್ಕೊಂಡಿದೆ, ಮತ್ತು ಮಂಗಳವಾರದಿಂದ ಕೆಲವರಿಗೆ ಹೊಟ್ಟೆ ನೋವು ಎಲ್ಲ ಶುರು ಆಗಿದೆ. ಹಾಗಾಗಿ ಮಂಗಳವಾರ ಅವರು ಅಲ್ಲೇ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಒಬ್ಬರು ಡಾಕ್ಟರ್ನ ಕರೆದ್ಬಿಟ್ಟು ಅಲ್ಲೇ ಮನೆಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಯಾವಾಗ ಸ್ವಲ್ಪ ಅವ್ರಿಗೆ ಪ್ರಕರಣಗಳು ಜಾಸ್ತಿ ಆಯಿತು ಹೊಟ್ಟೆ ನೋವು ಅಥವಾ ಇದು, ಅವರು ಇವತ್ತು ಬೆಳಿಗ್ಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದಾರೆ. ಅದರಲ್ಲಿ 12 ಜನ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬರು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗೆ ನಾವು ತುಮಕೂರು ಜಿಲ್ಲಾಸ್ಪತ್ರೆಗೆ ಕಳಿಸಿದ್ದೀವಿ. ಒಬ್ಬರು ಮಾತ್ರ ವೀರಭದ್ರ ಅಂತ ಹುಡುಗ 12 ವರ್ಷದವನು, ಅವನು ಅಲ್ಲೇ ಅವನು ಮಲಗಿದ್ದ ಜಾಗದಲ್ಲೇ ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅವರು ಬೆಳಿಗ್ಗೆ ಬರಗೂರಿಗೆ ಕರ್ಕೊಂಬರ್ಬೇಕಾರೇ 8:00 ಆಲೇ ಆ ಮಗು 12 ವರ್ಷದ ವೀರಭದ್ರ ಅನ್ನೋನು ತೀರ್ಕೊಂಡಿದೆ ಅಂತ ಮಾಹಿತಿ ತಿಳ್ಕೊಂಡಿದೆ. ಆ ಮಗು ಒಂದು ಬಿಟ್ಟರೆ ಮಿಕ್ಕಿದ 11 ಜನರಿಗೂ ಸಹ ನಾವು ಇಲ್ಲಿ ನಮ್ಮ ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ನೀಡ್ತಾ ಇದ್ದೀವಿ. ಒಬ್ಬರು ಮಾತ್ರ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ನಾವು ಹೆಚ್ಚಿನ ಚಿಕಿತ್ಸೆಗೆ ನಾವು ರೆಫರ್ ಮಾಡಿದ್ದೀವಿ. ಸರ್, ಯಾರಿಗೂ ಪ್ರಾಣಾಪಾಯದ ತೊಂದರೆ ಇಲ್ಲ? ಈಗಿರೋರು 11 ಜನರಲ್ಲೂ ಸಹ ಸ್ಟೇಬಲ್ ಇದ್ದಾರೆ. ಇವರಿಗೆ ಯಾವುದೇ ರೀತಿಯಂಥ ಪ್ರಾಣಾಪಾಯ ಆಗಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಸರ್, ಇದಕ್ಕೆ ಕಾರಣ ಮೇಜರ್ ರೀಸನ್ ಏನು? ಇದಕ್ಕೆ ನಾವು ಫುಡ್ ಸ್ಯಾಂಪಲ್ಸು, ವಾಟರ್ ಸ್ಯಾಂಪಲ್ಸು ಪ್ರತಿಯೊಂದು ಸಹ ಪಾವಗಡ ತಾಲೂಕಿಂದ ನಾವು ಈಗಾಗಲೇ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸು ಕಲೆಕ್ಟ್ ಮಾಡಿದ್ದಾರೆ, ಮತ್ತೆ ಮುಂದಿನೂ ಕಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ಲ್ಯಾಬಿಗೆ ಕಳಿಸಿ ನಾವು ನಿಖರವಾದ ಮಾಹಿತಿ ಅಲ್ಲಿಂದ ಬಂದಮೇಲೆ ನಾವು ನಿಖರವಾದ ಮಾಹಿತಿ ಕೊಡ್ಬೋದು ಇದೇ ರೀತಿಯಿಂದ ಆಗಿರಬಹುದು ಅಂತ. ಆವಾಗವರೆಗೂ ನಮಗೂ ಸಹ ಇದ್ರ ಮೇಲೆ ಡೌಟ್ ಇರುತ್ತೆ, ಫುಡ್ ಪಾಯ್ಸನಿಂಗ್ ಇರ್ಬೋದು ಅಂತ ನಾವು ಈಗ ಸದ್ಯಕ್ಕೆ ನಾವು ಅದನ್ನು ತಗೋಬಹುದು. ಆಮೇಲೆ ಜ್ವರ ಬಂದು ಇದೆಲ್ಲ ಡೆತ್ ಆಗೋ ಥರದ ಆ ಥರ ಏನಿರುತ್ತೆ ನೀರಲ್ಲಿ? ಹೌದೌದು, ಇರ್ಬೋದು. ಅದರಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದ್ಸಲಿ ಈ ಬ್ಯಾಕ್ಟೀರಿಯಾಸು ವಾಟರ್ನಲ್ಲಿ ಇದಾಗಿದ್ದಾಗ ಆ ಫುಡ್ ಅದನ್ನು ನೀರಿನಲ್ಲಿ ಅದನ್ನು ಸರಿಗೆ ಬೇಯಿಸ್ದಲೆ ಸರಿಗೆ ಕಾಯಿಸ್ದಲೆ ಅದೇ ಥರ ಕುಡಿದ್ರೆ ಅದೇನಾಗ್ತದೆ, ಅವರೇನು ಮಾಡಿದರೆ ಫಸ್ಟು ಅವರು ದೇವಸ್ಥಾನಕ್ಕೆ ಅಂತ ಹೋಗಿದಾಗ ಅವರಿಗೆ ಲಿಮಿಟೆಡ್ ಅಮೌಂಟಲ್ಲಿ ನೀರು ತೊಗೊಂಡೋಗಿದ್ದಾರೆ, ಒಳ್ಳೆ ನೀರು ಫಿಲ್ಟರ್ ವಾಟರು. ಆಮೇಲೆ ಅವ್ರಿಗೆ ಸಾಲದ ಬಂದಿದೆ, ಸಾಲದ ಬಂದ ತಕ್ಷಣ ಅಲ್ಲಿ ಅಲ್ಲೇನು ಕಲ್ಯಾಣಿ ಸಂಪು ಏನಿದೆಯಲ್ಲ ಸಂಪ್ನಲ್ಲಿ ಅದನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ ಅವರು. ಮೇ ಬಿ ಅದರಿಂದಲೂ ಆಗಿರ್ಬೋದು ಅಥವಾ ಬೇರೆ ಇನ್ನೇ ಇನ್ಫೆಕ್ಷನ್ ಥರ ಅದು ನಾವು ಪರಿಶೀಲನೆ ಮಾಡಿ ಎಲ್ಲವನ್ನು ನಾವು ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಅದರ ಪರಿಣಾಮ ಏನಂತ ಗೊತ್ತಾಗ್ತದೆ. ಎರಡನೇದಾಗಿ ಹೇಳಬೇಕು ಅಂದರೆ ಒಂದು ಮಗು 11 ವರ್ಷದ ಮಗು ಒಂದು ವೀರಭದ್ರ ಅಂತ ಹೇಳ್ಬಿಟ್ಟು ಏನು ಡೆತ್ ಆಗಿದ್ದಾರೆ, ಇದನ್ನು ತಪ್ಪು ತಿಳ್ಕೋಬಾರ್ದು. ಮಾಧ್ಯಮಗಳಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಡೆತ್ ಆಗಿದೆ ಅಂತ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡೆತ್ ಆಗಿದೆ ಅಂತ ಬಂತು ಅಂತ ಕೆಲವು ನಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಹೇಳಿದ್ರು. ಬಟ್ ಇದು ಮಗು ಬರುವಾಗಲೇ ಡೆತ್ ಆಗಿತ್ತದು ಅಲ್ಲೇ ಹಾಸ್ಪಿಟಲ್ಲೇ ಕಳ್ಳ ಮಗು. ಅದೇನು ಊರಲ್ಲಿ ಊರಿದೆಯಲ್ಲ ಇಲ್ಲ ಅವ್ರೇನು ಅವ್ರ ಮಾಹಿತಿ ಏನು ಕೊಡ್ತಾ ಇದ್ದಾರೆ ಅವರ ಮಾಹಿತಿ ಏನು ಕೊಡ್ತಾ ಇದ್ದಾರೆ ಅಂದರೆ ಮಗು ಊರಿನಲ್ಲೇ ಏನು ನಿಡಗಲ್ ಇದೆಯಲ್ಲ ನಿಡಗಲ್ ಊರಿನಲ್ಲೇ ಆ ಮಗು ಬೆಳಗ್ಗೆ ಕಣ್ಣು ಕಾಲು ಬಿಡ್ತಾ ಇರಲಿಲ್ಲ, ಕಣ್ಣು ಎಲ್ಲ ಮುಚ್ಕೊಂಡಿತ್ತು, ಉಸಿರು ಕೂಡ ಆಡ್ತಾ ಇರಲಿಲ್ಲ. ಏನು ಯಾಕೆ ಮಗು ಮಲ್ಕೊಂಡಿದ್ದೀರಾ ಸುಸ್ತಾಗಿದ್ದಿಲ್ಲ ಅಂತೇಳಿ ಅವರು ರಾತ್ರಿ ವಾಂತಿ ಭೇದಿ ಆಗಿದೆ, ಅಟ್ಲೀಸ್ಟ್ ರಾತ್ರಿನಾದರೂ ಕರ್ಕೊಂಬಂದಿದ್ರೆ ಮಗುನ ಉಳಿಸ್ಕೊಳ್ಬೋದಾಗಿತ್ತು. ಅವ್ರೇನು ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರೆ ಮಗುನ, ನೆಗ್ಲೆಕ್ಟ್ ಮಾಡು ಏನು ಮಾಡಿ ಬಿಡು ಬೆಳಗ್ಗೆ ಕರ್ಕೊಂಡೋಗೋಣ ಅಂತ ಇದು ಮಾಡಿದ್ದಾರೆ. ಎಂಥವ್ರಿಗೆ ಒಂದು ಸಲ ವಾಂತಿ ಭೇದಿ ಆದರೆ ಎಷ್ಟು ಸುಸ್ತಾಗ್ತದೆ ಅಂಥದ್ರಲ್ಲಿ ಒಂದು 4-5 ಸಲ ಆದ ವಾಂತಿ ಭೇದಿ ಆಗಿ ಏನಾಯಿತು ಅಂತಂದರೆ ಮಗು ತುಂಬ ಸುಸ್ತಾಗಿದೆ. ಆವಾಗ ಏನು ಮಾಡಿದರೆ ಅವರು ಬೆಳಗ್ಗೆ ನೋಡ್ಕೊಂಡಿದ್ರೆ ಮಗು ತುಂಬ ಸುಸ್ತಾಗಿದೆ, ಅಲ್ಲಿಂದ ಬರಗೂರು ಹತ್ರ ಇದೆ ಅವ್ರ ಆಸ್ಪತ್ರೆ, ಆಸ್ಪತ್ರೆ ಬರೋದ್ರೊಳಗಡೆ ಮಗು ಡೆತ್ ಆಗಿದೆ. ನಾವು ಅವ್ರು ಕೇಳಿದ ಪ್ರಕಾರ ಮಗು ಆಲ್ಮೋಸ್ಟ್ ಡೆತ್ ಆಗಿದೆ, ಇಮಿಡಿಯೇಟ್ ರೆಫರ್ ಮಾಡಿದ್ದಾರೆ ಅವರೂ. ನಾವು ಇಲ್ಲಿ ನಮಗೆ ಏನು ಬೆಳಗ್ಗೆ 8-9 ಗಂಟೆ ಒಳಗಡೆ ಏನು ಒಂದು ಮಗು ಡೆತ್ ಆಗಿರೋ ಮಗು ಮತ್ತು 4 ಜನ ಬಂದರು ಫಸ್ಟಿಗೆ ಬಂದಾಗ ಆಂಬ್ಯುಲೆನ್ಸ್ನಲ್ಲಿ, ಇನ್ನಿಬ್ರು ಬೈಕ್ನಲ್ಲಿ ಬಂದರು.
ಆ ಬಂದಂಥ ಸಮಯದಲ್ಲಿ ಮಗು ಡೆತ್ ಆಗಿತ್ತು, 100% ಡೆತ್ ಆಗಿತ್ತು. ಇಲ್ಲಿ ಯಾವುದೇ ಚಿಕಿತ್ಸೆ ಮಗು ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ. ಇನ್ನು ಬಂದಂಥ ಇಬ್ಬರು ನಾಲ್ಕು ಜನಕ್ಕೆ ಅದರಲ್ಲಿ ಒಬ್ಬರು ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದನಿಗೆ ಸ್ವಲ್ಪ ಬಿ ಪಿ ವೇರಿಯೇಷನ್ ಇತ್ತು, ಐಆರ್ ಹಾಸ್ಪಿಟಲಿಗೆ ಕಳಿಸಿದ್ದೀವಿ. ಇನ್ನು ಮಿಕ್ಕಿದಂಥವ್ರು ಎಲ್ಲ 12 ಜನ ತುಂಬ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ, ಎಲ್ಲ ಆರೋಗ್ಯವಾಗಿದ್ದಾರೆ ಅನ್ನೋಕ್ಕೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.